ಬೆಂಗಳೂರಿನ 10 ಏರಿಯಾಗಳಲ್ಲಿ ಕೊರೋನಾ ಸ್ಪಾಟ್ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಈ 10 ಏರಿಯಾವನ್ನ ಮತ್ತೆ ಸೀಲ್ ಡೌನ್ ಮಾಡ್ತಾರ ಬೆಂಗಳೂರಿನ ಈ 10 ಏರಿಯಾಗಳನ್ನ ಮತ್ತೆ ಸೀಲ್ ಡೌನ್ ವ್ಯಾಪ್ತಿಗೆ ತರ್ತಾರ ಇದಕ್ಕಿಂತ ಹೆಚ್ಚು ಕೇಸ್ ದಾಖಲಾದ್ರೆ ಅದನ್ನ ಕಂಟೈನ್ಮೆಂಟ್ ಝೋನ್ ಅಂತ ಘೋಷಣೆ ಮಾಡಲಾಗಿದೆ ವಿಧಾನಸೌಧದಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಅವರು ಈ ಬಗ್ಗೆ ಘೋಷಣೆ ಮಾಡಿದ್ದು ಬೆಂಗಳೂರಿನಲ್ಲಿ ಕಳೆದ 10 ದಿನಗಳಿಂದ ಈ 10 ಏರಿಯಾಗಳಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇದನ್ನ ಸೀಲ್ ಡೌನ್ ವ್ಯಾಪ್ತಿಗೆ ತೆಗೆದುಕೊಂಡು ಬರ್ತಾರ ಇದಕ್ಕಿಂತ ಹೆಚ್ಚು ಕೇಸಸ್ ದಾಖಲಾದ್ರೆ ಕಂಟೈನ್ಮೆಂಟ್ ಝೋನ್ ಅಂತ ಈಗಾಗಲೇ ಸಚಿವರು ಘೋಷಣೆ ಮಾಡಿರೋದ್ರಿಂದ ಈ 10 ಏರಿಯಾಗಳು ಈಗ ಸೀಲ್ ಡೌನ್ ಆಗುತ್ತಾ ಹಾಗಾದ್ರೆ ಯಾವ ಏರಿಯಾಗಳಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗಿವೆ ಅನ್ನೋದನ್ನ ನೋಡೋಣ ಬೆಂಗಳೂರಿನ ಈ 10 ಏರಿಯಾಗಳಲ್ಲಿ ಅತಿ ಹೆಚ್ಚು ಕೊರೋನಾ ಕೇಸ್ಗಳು ದಾಖಲಾಗಿದೆ ಆ ಏರಿಯಾಗಳು ಯಾವ ಯಾವುದು ಅಂತ ಅಂದ್ರೆ ಕಾವಲ್ ಬೈಸಂದ್ರ ಬಿಳೆಕಳ್ಳಿ ಬೆಳ್ಳಂದೂರು ಮತ್ತು ಹೆಚ್ಎಸ್ಆರ್ ಲೇಔಟ್ ಹಗಡೂರು ಎಲ್ಲವೂ ಕೂಡ ಅತಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇರುವಂತ ಏರಿಯಾಗಳು ಅದರಲ್ಲೂ ಈಗ ಸೀಲ್ ಡೌನ್ ವ್ಯಾಪ್ತಿಗೆ ತರ್ತಾರ ಈ ಹೆಚ್ಎಸ್ಆರ್ ಲೇಔಟ್ ಆಗಲಿ ಹಗಡೂರು ಆಗಲಿ ಹೊರಮಾವಿನ ಏರಿಯಾವಾಗಲಿ ಬೇಗೂರು ಉತ್ತರಹಳ್ಳಿ ದೊಡ್ಡನೆಕುಂದಿ ಅರೆಕೆರೆಯಲ್ಲಿ ಸೋ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದೆ ಹೀಗಾಗಿ ಕೊರೋನಾ ಕೇಸ್ನ ಕಂಟ್ರೋಲ್ ಮಾಡೋ ಸಲುವಾಗಿ 10 ಏರಿಯಾಗಳನ್ನ ಸೀಲ್ ಡೌನ್ ವ್ಯಾಪ್ತಿಗೆ ತರಲಾಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ ಸಹಜವಾಗಿ ಎಲ್ಲಿ ಹೆಚ್ಚು ಕೇಸ್ ದಾಖಲಾಗುತ್ತೋ ಅಲ್ಲಿ ಹೆಚ್ಚಿನ ನಿಗಾ ಇಡ್ತಾರೆ ಅತಿ ಹೆಚ್ಚು ಟೆಸ್ಟ್ ಗಳನ್ನ ಮಾಡ್ಕೊಳ್ತಾರೆ ಆ ಸಲುವಾಗಿ ಸೀಲ್ ಡೌನ್ ವ್ಯಾಪ್ತಿಗೆ ತೆಗೆದುಕೊಂಡು ಬರ್ತಾರೆ ಈ 10 ಏರಿಯಾಗಳು ಸದ್ಯ ಬೆಂಗಳೂರಿಗೆ ಡೇಂಜರ್ ಏರಿಯಾಗಳಾಗಿ ಮಾರ್ಪಡುತ್ತಾ ಅನ್ನೋ ಪ್ರಶ್ನೆ ವಾರ್ಡನ್ 188 ಬಿಳೆಕಳ್ಳಿ ಬೆಂಗಳೂರಿನ 10 ಡೇಂಜರ್ ಏರಿಯಾಗಳ ಪಟ್ಟಿಯಲ್ಲಿ ಒಂದು ಸೇರ್ಪಡೆಯಾಗಿರುವಂತದ್ದು ಬಿಳೆಕಳ್ಳಿಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಪಾರ್ಟ್ಮೆಂಟ್ನಲ್ಲಿ ಅತಿ ಹೆಚ್ಚು ಕೊರೋನಾ ಕೇಸ್ಗಳು ದಾಖಲಾಯಿತು ಆ ನಂತರದಲ್ಲಿ ಹೆಚ್ಚು ಆತಂಕವನ್ನ ಮೂಡಿಸೋದಿಕ್ಕೆ ಆರಂಭ ಆಯಿತು ಈ ಹಿನ್ನೆಲೆಯಲ್ಲಿ ಅದು ಸೀಲ್ ಡೌನ್ ವ್ಯಾಪ್ತಿಗೆ ಬರುತ್ತಾ ಮತ್ತೊಂದು ಏರಿಯಾ ಅಂತ ಅಂದ್ರೆ ವಾರ್ಡ್ ನಂಬರ್ 150 ಬೆಳ್ಳಂದೂರು ಬೆಳ್ಳಂದೂರಲ್ಲೂ ಕೂಡ ಅತಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ನಿಗಾ ಇಡಬೇಕಾಗಿದೆ ಬಿಬಿಎಂಪಿ ಈಗಾಗಲೇ ಏನೆಲ್ಲ ಆಕ್ಷನ್ಗಳನ್ನ ತೆಗೆದುಕೊಂಡಿದೆ ಅದು ಸಾಲದು ಅನ್ನುವಂತಹ ಅಭಿಪ್ರಾಯಗಳು ಸಚಿವರೇ ಈಗ ಸೀಲ್ ಡೌನ್ ವ್ಯಾಪ್ತಿಗೆ ತೆಗೆದುಕೊಂಡು ಬರುವಂತ ಹಿಂಟ್ ಕೊಡ್ತಾ ಇದ್ದಾರೆ ಕಂಟೈನ್ಮೆಂಟ್ ಝೋನ್ ಅಂತ ಮಾಡ್ತೀವಿ ಅಂತ ಇನ್ನು ಕಾವಲ್ ಬೈಸಂದ್ರ ವಾರ್ಡ್ ನಂಬರ್ 32 ಇದು ಕೂಡ ಅತಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇರುವಂತಹ ಏರಿಯಾಗಳ ಪೈಕಿ ಒಂದು ಜನ ಒಂದ್ ಕಡೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಕೊರೋನಾ ಕಂಟ್ರೋಲಿಗೆ ಬಂದ್ಬಿಟ್ಟಿದೆ ಅನ್ನುವಂತಹ ಭಾವನೆ ಜನರಲ್ಲಿ ಮೂಡಿದೆ ಎಲ್ಲಂದ್ರಲ್ಲಿ ಮಾಸ್ಕ್ ಇಲ್ಲದೆ ಡಿಸ್ಟೆನ್ಸ್ ಇಲ್ಲದೆ ಓಡಾಡ್ತಾ ಇರೋದೇ ಈ ಕಾವಲ್ ಬೈಸಂದ್ರ ಕೂಡ ಕೇಸ್ಗಳ ಸಂಖ್ಯೆ ರೈಸ್ ಆಗ್ಲಿಕ್ಕೆ ಕಾರಣವಾಗಿರೋದು ಇದೆಲ್ಲವೂ ಕೂಡ 10 ದಿನಗಳಲ್ಲಿ ಹೇಗೆ ವ್ಯತ್ಯಾಸ ಕಾಣ್ತಾ ಇದೆ ಈ 10 ಏರಿಯಾಗಳು ಅನ್ನುವಂತಹ ರಿಪೋರ್ಟ್ ವಾರ್ಡ್ ನಂಬರ್ 174 ಹೆಚ್ಎಸ್ಆರ್ ಲೇಔಟ್ ಇಲ್ಲೂ ಕೂಡ ಕೊರೋನಾ ಅತ್ಯಧಿಕ ಸಂಖ್ಯೆಯಲ್ಲಿ ತಾಂಡವ ಆಡ್ತಾ ಇದೆ ಹೆಚ್ಎಸ್ಆರ್ ಲೇಔಟ್ ನ ಹೀಗೆ ಬಿಟ್ರೆ ಈ ಲೇಔಟ್ ಗೆ ಮಾತ್ರ ಸೀಮಿತವಾಗಿರೋಲ್ಲ ಎಲ್ಲ ಅಂದ್ರೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಓಡಾಟವನ್ನ ನಡೆಸ್ತಾ ಇರ್ತಾರೆ ಅಲ್ಲಿಂದ ಇಲ್ಲಿ ಸೊ ಅವರಿಂದ ಬೇರೆಯವ್ರಿಗೂ ಕೂಡ ಸ್ಪ್ರೆಡ್ ಚಾನ್ಸಸ್ ಇರುತ್ತೆ ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ನಿಗಾ ಇಡೋ ಮೂಲಕವಾಗಿ ಕಂಟೈನ್ಮೆಂಟ್ ಝೋನ್ ಅಂತ ಗುರುತಿಸಿ ಅಲ್ಲಿ ಈಗ ಸೀಲ್ ಡೌನ್ ವ್ಯಾಪ್ತಿಗೆ ತರ್ತಾರ ಹಗಡೂರು ವಾರ್ಡ್ ನಂಬರ್ 84 ಇದು ಕೂಡ 10 ಡೇಂಜರ್ ವಾರ್ಡ್ಗಳ ಪೈಕಿ ಡೇಂಜರ್ ಏರಿಯಾಗಳ ಪೈಕಿ ಒಂದು ಹಗಡೂರಿನಲ್ಲೂ ಕೂಡ ಕೇಸಸ್ನ ಕಂಟ್ರೋಲ್ಗೆ ತರಬೇಕಾದಂತಹ ಸವಾಲು ಈಗ ಬಿಬಿಎಂಪಿ ಮತ್ತು ಆರೋಗ್ಯ ಅಧಿಕಾರಿಗಳಿಗಿದೆ ಆ ಹಿನ್ನೆಲೆಯಲ್ಲಿ ಅದನ್ನು ಸೀಲ್ ಡೌನ್ ಮಾಡಿ ಅಲ್ಲಿ ಕಂಟ್ರೋಲ್ಗೆ ಬರುವಂತೆ ನೋಡ್ಕೊಳ್ತಾ ಹೆಚ್ಚು ವ್ಯಾಪಿಸುವಿಕೆಯನ್ನು ತಡೆಗಟ್ಟುವಂತಹ ಸಲುವಾಗಿ ಹೆಚ್ಚೆಚ್ಚು ಕೊರೋನಾ ಟೆಸ್ಟ್ಗಳನ್ನ ಮಾಡ್ಕೊಳ್ತಾರ ಅನ್ನೋದು ಈಗಿರುವಂತಹ ಸವಾಲು ಹೊರಮಾವ್ನಲ್ಲೂ ಕೂಡ ವಾರ್ಡ್ ನಂಬರ್ 25 ಹೊರಮಾವ್ನಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದೆ ಅನ್ನೋದು ಕಳೆದ 10 ದಿನಗಳ ರಿಪೋರ್ಟ್ ಹೇಳ್ತಾ ಇದೆ ಆ ಹಿನ್ನೆಲೆಯಲ್ಲಿ 5ಕ್ಕಿಂತ ಹೆಚ್ಚು ಕೇಸಸ್ ಎಲ್ಲಿ ದಾಖಲಾಗುತ್ತೆ ಅದನ್ನ ಕಂಟೈನ್ಮೆಂಟ್ ಝೋನ್ ಅಂತ ಸಚಿವರು ಘೋಷಣೆ ಮಾಡಿರೋ ಹಿನ್ನೆಲೆಯಲ್ಲಿ ಹೊರಮಾವನ್ನ ಹೇಗೆ ಪರಿಗಣಿಸ್ತಾರೆ ಹೊರಮಾವ್ನಲ್ಲಿ ಕೊರೋನಾ ನಿಯಂತ್ರಣವನ್ನ ತರಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಲಾಗುತ್ತೆ ಸೀಲ್ ಡೌನ್ ನ ಮಾಡ್ತಾರಾ ಅನ್ನೋದು ಈಗ ಯಾಕಂದ್ರೆ ಮುಂಚೆನೆ ಹೇಳಿದ್ರು ಎಲ್ಲಿ ಜನ ಕಂಟ್ರೋಲ್ಗೆ ಬರುವಂತೆ ನೋಡ್ಕೊಳ್ಳಲ್ವೋ ಅಲ್ಲಿ ಸಹಜವಾಗಿ ಕಠಿಣ ನಿಯಮವನ್ನ ತರಬೇಕಾಗುತ್ತೆ ಅಂತ ಈಗ ಆ ಕಠಿಣ ನಿಯಮವನ್ನ ಈ 10 ಏರಿಯಾಗಳು ನೋಡಬೇಕಾದಂತಹ ಪರಿಸ್ಥಿತಿ ಒದಗಿ ಬಂದಿದೆ ಬೇಗೂರಿನಲ್ಲೂ ಕೂಡ ವಾರ್ಡ್ ನಂಬರ್ 192 ಬೇಗೂರು ಅಲ್ಲಿಯೂ ಕೂಡ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಕೇವಲ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗ್ತಾ ನಿಯಂತ್ರಣ ತರೋದು ಕಠಿಣ ಕ್ರಮಗಳು ಅನ್ನೋದು ಅದು ಜಾರಿಗೆ ಬರಬೇಕು ಜೊತೆಗೆ ಜನರು ಕೂಡ ಸಹಕಾರವನ್ನ ಕೊಡಬೇಕು ಆ ನಿಟ್ಟಿನಲ್ಲಿ ಬೇಗೂರಿನಲ್ಲಿ ಹೇಗೆ ಅತಿ ಹೆಚ್ಚು ದಿನ ಕೇಸಸ್ ದಾಖಲಾಗ್ತಾ ಇದೆಯೋ ಅಷ್ಟೇ ಬೇಗ ಅದನ್ನ ಕಂಟ್ರೋಲ್ ತರಲಿಕ್ಕೆ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ವಾರ್ಡ್ ನಂಬರ್ 184 ಉತ್ತರಹಳ್ಳಿ
ಬೆಂಗಳೂರಿನ 10 ಡೇಂಜರ್ ಏರಿಯಾಗಳ ಪೈಕಿ ಉತ್ತರಹಳ್ಳಿ ಕೂಡ ಒಂದಾಗಿ ಸೇರ್ಪಡೆಗೊಂಡಿದೆ. ಹೀಗಾಗಿ ಈ 10 ದಿನಗಳ ಆಸುಪಾಸಿನಲ್ಲಿ ಆಗಿರುವಂತ ಕೊರೋನಾ ಪ್ರಕರಣಗಳನ್ನ ಗಮನಿಸಿಕೊಂಡು ಹೇಳ್ತಾ ಇರೋದ್ರಿಂದ ಮುಂದಿನ ಎರಡನೇ ಅಲೆಗೆ ಅವಕಾಶ ಮಾಡಿಕೊಡದೇ ಇರೋ ರೀತಿಯಲ್ಲಿ ಇದನ್ನ ನಿಯಂತ್ರಣಕ್ಕೆ ತರಬೇಕಾಗಿದೆ. ದೊಡ್ಡನೆ ಕುಂದಿಯಲ್ಲೂ ಕೂಡ ವಾರ್ಡ್ ನಂಬರ್ 100 ವಾರ್ಡ್ ನಂಬರ್ 85 ಸೋ ಇಲ್ಲಿಯೂ ಕೂಡ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇದನ್ನೂ ಕೂಡ ಡೇಂಜರ್ ಝೋನ್ಗಳ ಡೇಂಜರ್ ಏರಿಯಾಗಳ ಪೈಕಿ ಸೇರ್ಪಡೆಗೊಳಿಸಲಾಗಿದೆ. ಅರಕೆರೆಯಲ್ಲೂ ಕೂಡ ವಾರ್ಡ್ ನಂಬರ್ 193 ಅರಕೆರೆಯಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದೆ ಅನ್ನೋದು ನಮ್ಮ ಹೇಳಿಕೆಗಳಲ್ಲ, ಅದು ಬಿಬಿಎಂಪಿ ರಿಪೋರ್ಟ್, ಆರೋಗ್ಯಾಧಿಕಾರಿಗಳ ರಿಪೋರ್ಟ್ ಹೇಳ್ತಾ ಇದೆ. 5ಕ್ಕಿಂತ ಹೆಚ್ಚು ಕೊರೋನಾ ಪ್ರಕರಣಗಳಲ್ಲಿ ದಾಖಲಾಗುತ್ತೆ, ಅದು ಕಂಟೈನ್ಮೆಂಟ್ ಝೋನ್ ಅಂತ ಗುರುತಿಸೋ ಹಿನ್ನೆಲೆಯಲ್ಲಿ ಈ 10 ಏರಿಯಾಗಳನ್ನ ಹೇಗೆ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡೋಣ. ಬೆಂಗಳೂರಿನ 4 ವಲಯಗಳಲ್ಲಿ ಮತ್ತೆ ಕೊರೋನಾ ಆತಂಕ ಮನೆ ಮಾಡಿದೆ. ಇನ್ನ 4 ವಲಯಗಳಲ್ಲಿ ಈಗ ಆತಂಕ ಇದೆ. ಬೊಮ್ಮನಹಳ್ಳಿ, ಮಹದೇವಪುರ ಮತ್ತು ಬೆಂಗಳೂರು ಪೂರ್ವ, ಬೆಂಗಳೂರು ದಕ್ಷಿಣ ಈ 4 ವಲಯಗಳಲ್ಲಿ ಅತಿ ಹೆಚ್ಚು ಆತಂಕ ಇದೆ. ಕಾರಣ ಪ್ರಕರಣಗಳು ನಿಯಂತ್ರಣಕ್ಕೆ ಬರದೇ ಇರುವಂತ ಹಿನ್ನೆಲೆಯಲ್ಲಿ ಬೊಮ್ಮನಹಳ್ಳಿ, ಮಹದೇವಪುರ ವಲಯ ಕೊರೋನಾ ಆತಂಕವನ್ನ ನಿರ್ಮಿಸಿರೋದು, ಜೊತೆಗೆ ಬೆಂಗಳೂರು ಪೂರ್ವ ಮತ್ತು ಬೆಂಗಳೂರು ದಕ್ಷಿಣ ವಲಯದಲ್ಲೂ ಕೂಡ ಕೊರೋನಾ ಅತಿ ಹೆಚ್ಚು ಕೇಸಸ್ ದಾಖಲಾಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ಭಾಗದಿಂದಾಗಿ ಇಡೀ ಬೆಂಗಳೂರು ಒಂದು ರೀತಿ ಆತಂಕದಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಅಂತ. ಬೆಂಗಳೂರಿನ ಡೇಂಜರ್ ಝೋನ್ಗಳು ಬೊಮ್ಮನಹಳ್ಳಿ ವಲಯ ಹೋಮ್ ಐಸೋಲೇಷನ್ ಅಲ್ಲಿ ಇರುವಂತಹ ಕೊರೋನಾ ಸೋಂಕಿತರ ಸಂಖ್ಯೆ 187, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರುವಂತವರು 54 ಮಂದಿ. ಸೋ ಈ ಹೋಮ್ ಐಸೋಲೇಷನ್ ಅನ್ನುವಂತಹ ರೂಲ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಪಾಲನೆ ಮಾಡಿದ್ರೆ ಅದು ಅಲ್ಲಿಗೆ ಸೀಮಿತವಾಗುತ್ತೆ, ಅತಿ ಹೆಚ್ಚು ಅದು ವ್ಯಾಪಿಸೋಕೆ ಅವಕಾಶ ಆಗೋದಿಲ್ಲ. ಇನ್ನು ದಕ್ಷಿಣ ವಲಯದಲ್ಲಿ ಹೋಮ್ ಐಸೋಲೇಷನ್ ಅಲ್ಲಿ ಇರುವಂತವರು 187, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇರೋರು ಎಷ್ಟು ಜನ ಅಂತಂದ್ರೆ 36 ಮಂದಿ. ದಕ್ಷಿಣ ವಲಯದಲ್ಲಿ ಈಗ ಹೋಮ್ ಐಸೋಲೇಷನ್ ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇರುವಂತಹವರ ಸಂಖ್ಯೆ ಇದು. ಸೋ ಕೊರೋನಾ ಇನ್ನೂ ಕೂಡ ಅಲ್ಲಿ ಕಂಟ್ರೋಲ್ಗೆ ಬಂದಿಲ್ಲ ಅನ್ನೋದು ಈ ನಂಬರ್ಸ್ ತೋರಿಸ್ತಾ ಇದೆ. ಮಹದೇವಪುರ ವಲಯದಲ್ಲಿ ಹೋಮ್ ಐಸೋಲೇಷನ್ ಅಲ್ಲಿ ಇರುವಂತವರು 161 ಮಂದಿ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋದು 54 ಮಂದಿ. ಅಂದ್ರೆ ಆಸ್ಪತ್ರೆ ಅಂದ್ರೆ ವಯಸ್ಸಾಗಿರುವಂತವರು ಮತ್ತು ಇತರೆ ರೋಗ ಸಮಸ್ಯೆಗಳಿಂದ ಬಳಲ್ತಾ ಇರುವಂತವರು, ಅಂಥವರಿಗೆ ಕೊರೋನಾ ಬಂದವರಿಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಆ ಪೈಕಿ ಅಷ್ಟು. ಇನ್ನು ಪೂರ್ವ ವಲಯದಲ್ಲಿ ಕೂಡ ಹೋಮ್ ಐಸೋಲೇಷನ್ ಅಲ್ಲಿ 110 ಜನ ಇದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರೋರು 41 ಮಂದಿ. ಸೊ ಹೀಗಾಗಿಯೇ ಈ 4 ವಲಯಗಳು ಬೆಂಗಳೂರಿಗೆ ಆತಂಕವನ್ನ ತಂದಿಡುವಂತಹ ವಲಯಗಳಾಗಿ ಕಾಣಿಸ್ತಾ ಇದೆ. ಇದನ್ನ ನಿಯಂತ್ರಣಕ್ಕೆ ತರಬೇಕಾದಂತಹ ಸವಾಲಿದೆ. ಪಶ್ಚಿಮ ವಲಯದಲ್ಲಿ ಹೋಮ್ ಐಸೋಲೇಷನ್ ಅಲ್ಲಿ 78 ಮಂದಿ ಇದ್ದಾರೆ, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇರೋರು 30 ಮಂದಿ ಇದ್ದಾರೆ. ಸೊ ಅಂದ್ರೆ ಜನರ ಕೊರೋನಾ ಇಲ್ಲ ಅನ್ನುವಂತಹ ನಂಬಿಕೆ ಏನು ಬಂದ್ಬಿಟ್ಟಿದೆಯಲ್ಲ, ಈ ನಂಬರ್ಸ್ ನ ನೋಡಿ ಕೊರೋನಾ ಇಲ್ಲದೆ ಹೋಗ್ಬಿಟ್ಟಿದ್ರೆ ಇಷ್ಟೊಂದು ಪ್ರಕರಣಗಳು ದಾಖಲಾಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ? ಇಷ್ಟು ಮಂದಿ ಹೋಮ್ ಐಸೋಲೇಷನ್ ಆಗ್ಲಿ ಅಥವಾ ಆಸ್ಪತ್ರೆಯಲ್ಲಿ ಆಗ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ಲಿಕ್ಕೆ ಆಗ್ತಿತ್ತ? ಆರ್ ನಗರ ವಲಯದಲ್ಲಿ ಹೋಮ್ ಐಸೋಲೇಷನ್ 73, ಆಸ್ಪತ್ರೆಯಲ್ಲಿ 23 ಮಂದಿ ಇದ್ದಾರೆ. ಸೊ ಇಲ್ಲಿಯೂ ಕೂಡ ಕೊರೋನಾ ಪ್ರಕರಣ 0 ಅನ್ನುವಂತಹ ಲಕ್ಷಣ ಏನಿಲ್ಲ. ಸೊ ಅಲ್ಲಿಯೂ ಕೂಡ ಕೊರೋನಾ ಬಂದಿದೆ, ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ, ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಸೊ ಈ ತರದೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ. ಯಲಹಂಕ ವಲಯದಲ್ಲಿ ಹೋಮ್ ಐಸೋಲೇಷನ್ 65, ಆಸ್ಪತ್ರೆಯಲ್ಲಿ ಚಿಕಿತ್ಸೆ 24 ಮಂದಿ ಈಗ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇರೋದು. ಇದು ಯಲಹಂಕ ವಲಯದಲ್ಲಿ ಸದ್ಯ ಕೊರೋನಾದಿಂದಾಗಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರೋರು ಮತ್ತು ಹೋಮ್ ಐಸೋಲೇಟ್ ಆಗಿರುವಂತವರು. ಹೋಮ್ ಐಸೋಲೇಷನ್ ಅಲ್ಲಿರುವಂತವ್ರು ಕರೆಕ್ಟ್ ಆಗಿ ಅದನ್ನ ನಿಭಾಯಿಸ್ಬಿಟ್ರೆ ಸಮಸ್ಯೆ ಇಲ್ಲ ಅಂತ ಹೇಳಬಹುದು. ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ನಂದಿನಿಯಿಂದ. ನಂದಿನಿ, ಸದ್ಯ ಬೆಂಗಳೂರಿಗೆ ಈ 4 ವಲಯಗಳು ಏನು ಆತಂಕಪ್ರಾಯವಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ, ಹೇಗೆ ಅದನ್ನ ನಿಭಾಯಿಸ್ತಾ ಬೆಂಗಳೂರಿಗೆ ಅದು ಕಂಟಕ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ? ದಿವ್ಯಾ, ಕಳೆದ 5 ದಿನಗಳು ಖಂಡಿತವಾಗಿಯೂ ಬೆಂಗಳೂರಿನಲ್ಲಿ ಕೊರೋನಾ ಮತ್ತೆ ವ್ಯಾಪಕವಾಗಿ ಹರಡ್ಬಿಡುತ್ತಾ ಅನ್ನುವಂತಹ ಭಯ ಕಾಡ್ತಾ ಇದೆ. ಅದರಲ್ಲೂ ನಿಮಗೆ ನೆನಪಿರಬೇಕು, ದಕ್ಷಿಣ ವಲಯದಲ್ಲೇ ಹೈಯೆಸ್ಟ್ ಇದ್ದಿದ್ದು ಸೌತ್ ನಲ್ಲಿ ಈಗ ಮತ್ತೆ 2ನೇ ಸ್ಥಾನವನ್ನ ಗಳಿಸಿದೆ. ಬೊಮ್ಮನಹಳ್ಳಿ, ಮಹದೇವಪುರ, ಪೂರ್ವ ವಲಯ ಈ 3 ಭಾಗಗಳಲ್ಲಿ ಈಗಾಗಲೇ ಎಚ್ಚರಿಕೆ ಗಂಟೆ ಇದೆ. ಬೆಂಗಳೂರಿನ ಹೊರ ವಲಯಗಳಲ್ಲಿ ಎಚ್ಚರಿಕೆ ಎಚ್ಚರಿಕೆ ಅಂತ ಹೇಳ್ತಿದ್ದಾರೆ. ಅಂಕಿ ಅಂಶಗಳನ್ನ ನೋಡೋದಾದ್ರೆ ನೀವು 187ರಿಂದ ಹಿಡಿದು 54 ಜನ, 187 ಜನ ಮನೇಲಿದ್ರೆ 54 ಜನ ಮನೇಲಿದ್ದಾರೆ. ಹೀಗೆ ಅಂಕಿ ಅಂಶಗಳು ಮನೇಲಿರೋರ್ಗಿಂತ ಆಸ್ಪತ್ರೆಯಲ್ಲಿ ಸೇರ್ತಿರೋರ್ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅಂದ್ರೆ ವಯಸ್ಸಾದವರು ಹಾಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇರೋರ ಅಗತ್ಯತೆಗಳು ಜಾಸ್ತಿ ಆಗ್ತಿದೆ. ಅಲ್ಲಿಗೆ ಎಚ್ಚರಿಕೆಯಿಂದ ಇರಲೇಬೇಕು ಅನ್ನುವಂತಹ ಗಂಟೆ ಬರ್ತಿದೆ. ಮತ್ತೊಂದು ಕಡೆ ಬಿಬಿಎಂಪಿಯ ಸಿದ್ಧತೆಯನ್ನ ನೀವು ಗಮನಿಸೋದಾದ್ರೆ ಬೊಮ್ಮನಹಳ್ಳಿ, ದಕ್ಷಿಣ ವಲಯ, ಮಹದೇವಪುರ, ಪೂರ್ವ ವಲಯ
ಈ ನಾಲ್ಕು ವಲಯಗಳನ್ನ ಟಾರ್ಗೆಟ್ ಆಗಿಟ್ಕೊಂಡು ನಾಲ್ಕು ವಲಯಗಳಲ್ಲಿ ಅತಿ ಹೆಚ್ಚು ಚೆಕ್ಗಳನ್ನ ಮಾಡಬೇಕು, ಕರೋನಾ ಟೆಸ್ಟ್ ಗಳನ್ನ ಮಾಡ್ಕೋಬೇಕು. ಕರೋನಾ ಟೆಸ್ಟ್ ನ ಜೊತೆಗೆ ಅಲ್ಲಿರುವಂತಹ ಜನರು ಪ್ರೈಮರಿ ಇರ್ಬೋದು ಸೆಕೆಂಡರಿ ಇರ್ಬೋದು ಅವರನ್ನ ಮಸ್ಟಲ್ ಶುಡ್ 12 ಜನರನ್ನ ಗುರುತಿಸಿ ಅವರೆಲ್ಲರೂ ಸಹ ಐಸೋಲೇಷನ್ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರಗಳು ನಡೆದಿದೆ. ಜೊತೆಗೆ ಮಾಸ್ಕ್ ಇರ್ಬೋದು ಸಾಮಾಜಿಕ ಅಂತರ ಇರ್ಬೋದು ಈ ಎರಡನ್ನು ಪಾಲಿಸದೇ ಇರೋರ ವಿರುದ್ಧ ಕಟ್ಟುನಿಟ್ಟಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು, ಜೊತೆಗೆ ದಂಡವನ್ನ ವಿಧಿಸಬೇಕು ಅನ್ನುವಂತಹ ಪ್ಲಾನಿಂಗ್ ಸಹ ಮಾಡ್ಕೊಂಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ನಂದಿನಿ ನಿಮ್ಮೆಲ್ಲ ಮಾಹಿತಿಗೆ.